ಮಾನ್ಯ ಅಧ್ಯಕ್ಷರೇ, ಅವ್ರು ಯಾರು ಏನೋ ಮುಖ್ಯಮಂತ್ರಿಗಳು ಮನ್ಸು ಮಾಡಿದ್ರೆ ಅದು ಆಗುತ್ತೆ. ಅಶೋಕ್ ಅವರು ನಮ್ಮ ಬೀಗರು ಬೇರೆ, ನಿಮಗೆ ಗೊತ್ತಿಲ್ಲ ಸರ್ ಈ ವಿಷಯ? ನನಗೂ ಗೊತ್ತಿರ್ಲಿಲ್ವೇ. ಅವರ ತಮ್ಮ ನನ್ನ ಮೇಲೆ ಅಭ್ಯರ್ಥಿ, ಆದ್ರೆ ನಮ್ಮ ಹುಡುಗಿನ ಅವ್ರ ಮಗನ್ಗೆ ಕೊಟ್ಟಿದ್ದೀವಿ. ನಮ್ಮ ಹುಡುಗಿನ ಅವ್ರ ಮಗನಿಗೂ ಕೊಟ್ಟಿದ್ದ ನಮ್ಮ ಬೀಗ ಇರ್ಲಿ. ಮಾನ್ಯ ಅಧ್ಯಕ್ಷರೇ, ವಿಚಾರ ಏನು ಅಂದರೆ, ಸರ್ಕಾರಿ ಜಮೀನು ಅಂತ ಪಾಣಿಯಲ್ಲಿ ಸರ್ಕಾರಿ ಅಂತ ಇದೆ. ಚೊಕ್ಕನಹಳ್ಳಿ ಅಂತ ಗ್ರಾಮ, ಯಲಹಂಕ ತಾಲೂಕು. ಸರ್ವೆ ನಂಬರ್ 75/4, 21 ಎಕರೆ 19 ಗುಂಟೆ. ಸರ್ಕಾರಿ ಅಂತ ಪಾಣಿಯಲ್ಲಿದೆ. ಇದಕ್ಕೆ ಖಾಸಗಿ ವ್ಯಕ್ತಿಗಳು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಆ ಸೇಲ್ ಅಗ್ರಿಮೆಂಟ್ ಏನಾದರೂ ಮಾಡಿಕೊಂಡ್ರೆ ಅಳಗೋಗ್ಲಿ ಅಂದರೆ, ಸಬ್ ರಿಜಿಸ್ಟ್ರಾರ್ ಅವರು ಅದನ್ನು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಪಾಣಿಯಲ್ಲಿ ಸರ್ಕಾರಿ ಅಂತ ಇದೆ, 29 ಕೋಟಿ ರೂಪಾಯಿಗೆ ಸೇಲ್ ಅಗ್ರಿಮೆಂಟ್ ಆಗಿದೆ, 3 ಕೋಟಿ ರೂಪಾಯಿ ಅಡ್ವಾನ್ಸ್ ತಗೊಂಡಿದ್ದಾರೆ. ಇದು ಎಲ್ಲಿ ಆಗಿರೋದು? ಸಬ್ ರಿಜಿಸ್ಟ್ರಾರ್ ಅವರ ಕಚೇರಿಯಲ್ಲಿ ಆಗಿದೆ. ಇದು ಜನವರಿ 6ನೇ ತಾರೀಕು ಆಗಿರೋದು ಸಭಾಧ್ಯಕ್ಷರೇ. ಸೊ 2 ತಿಂಗಳು ಕಳೆದಿದೆ. 1.5 ತಿಂಗಳಿಂದ ನಾನು ಇದನ್ನ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದಿದ್ದೇನೆ. ಅವರು ಒಪ್ಕೊಂಡಿದಾರಲ್ಲ, ಕಾನೂನು ಬಾಹಿರ ಆಗಿದೆ. ಹೌದು, 1.5 ತಿಂಗಳಾಗಿದೆ. ಇದು ನಾನು ಪ್ರಶ್ನೆ ಹಾಕಿದ ಮೇಲೆ ನಿನ್ನೆ ಹೋಗಿ ತಹಶೀಲ್ದಾರರು ಏನೋ ಒಂದು ನಮಗೆ ತಮಾಷೆ ಮಾಡಲಿಕ್ಕೋ ಏನೋ, ಮಾರ್ಚು ಈ ತಿಂಗಳಲ್ಲಿ ಹೋಗಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದಾರೆ, ಆಮೇಲೆ ಅಧಿಕಾರಿ ಮೇಲೆ ಕ್ರಮ ತಗೊಂಡಿದ್ದಾರೆ. ಇದಾಗಿರೋದು ಜನವರಿ 6ನೇ ತಾರೀಕು. ಸರ್ಕಾರಿ ಅಂತ ಪಾಣಿಯಲ್ಲಿರುವಂಥ ಜಮೀನು ಪಾಣಿಯಲ್ಲಿದೆ. ಸಬ್ ರಿಜಿಸ್ಟ್ರಾರು ರಿಜಿಸ್ಟರ್ ಮಾಡಕ್ ಮೊದಲು ಕೇಸು ಬುಕ್ ಆಗಿದೆ, ಈಗ ಏನ್ ಮಾಡ್ಬೇಕು ಹೇಳಿ? ಅಲ್ಲ, ನಾನು ಪ್ರಶ್ನೆ ಹಾಕಿದ ಮೇಲೆ ಇದೆಲ್ಲ ಆಗಿದೆ. ಪ್ರಶ್ನೆ ಹಾಕದೆ ಹೋಗಿದ್ದಿದ್ರೆ ಏನ್ ಪರಿಸ್ಥಿತಿ? ಪ್ರಶ್ನೆ ಹಾಕೋದಕ್ಕೆ ಮೊದಲು ನಾನು ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದಿದ್ದೇನೆ, ಈ ರೀತಿ ಆಗ್ತಾ ಇದೆ ನೋಡಿ ಅಂತ. ಪ್ರಶ್ನೆ ಹಾಕೋವರೆಗೂ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ. ಆ ನಂತರ ಹೋಗಿ ಈಗ ಒಂದು ಇತ್ತೀಚೆಗೆ ಮೊನ್ನೆ ಹೋಗಿ ಅವರನ್ನು ಕವರ್ ಮಾಡ್ಕೊಳ್ಳಿಕ್ಕೆ ತಹಶೀಲ್ದಾರ್ರವರು ಒಂದು ಸರ್ಕಾರ ಅಂತ ಬೋರ್ಡ್ ಹಾಕ್ಬಿಟ್ಟು ನಿನ್ನೆ ಪತ್ರಿಕೆಯಲ್ಲಿ ಬರೋ ಥರ ಏನು ಬೇಕೋ ಅದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಈ ರೀತಿ ಆದರೆ ಎಲ್ಲ ಸರ್ಕಾರಿ ಜಮೀನು ಉಳಿಸ್ಬೇಕಾದ್ರೆ ನಾವು ವಿಧಾನಸಭೆಯಲ್ಲಿ ಪ್ರಶ್ನೆ ಹಾಕೋದು ಒಂದೇ ಮಾರ್ಗ ಅಂತ ಹೇಳಿದರೆ ಏನಾಗಬಹುದು? ಸಚಿವರು ಕೇಳೋಣ. ಸಚಿವರು ಇನ್ನೂ ಸ್ವಲ್ಪ ಮಾಹಿತಿ ಹೇಳ್ಬಿಡ್ತೇನೆ. ಈ ದಾಖಲೆಗಳನ್ನು ಫೋರೆನ್ಸಿಕ್ ಲ್ಯಾಬೊರೇಟ್ರಿಗೆ ಕಳಿಸ್ಕೊಟ್ಟಿದ್ರು. ಫೋರೆನ್ಸಿಕ್ ಲ್ಯಾಬೊರೇಟ್ರಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದೆಲ್ಲ ಬೋಗಸ್ ಆಗಿದೆ ಅಂತ. ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ ಒಪಿನಿಯನ್ 1, ಅವು ಆರ್ ನಾಟ್ ರಿಟರ್ನ್ ಬೈ ದ ಒನ್ ಅಂಡ್ ದ ಸೇಮ್ ಪರ್ಸನ್, ಅಂದ್ರೆ ಇಬ್ಬರು ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಫೋರೆನ್ಸಿಕ್. ಪಾಯಿಂಟ್ ನಂಬರ್ 2, ದೇ ಆರ್ ಶೋಯಿಂಗ್ ಪ್ಯಾಟರ್ನ್ ಡಿಫ್ರೆನ್ಸ್ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿರೋದು. ಪಾಯಿಂಟ್ ನಂಬರ್ 4 ಅಲ್ಲಿ ಎರೇಸ್ ಮಾಡಿ ಮತ್ತೆ ರೀರೈಟ್ ಮಾಡಿದ್ದಾರೆ ಅಂತ ಈ ತರ ಸುಮಾರು ಪಾಯಿಂಟ್ಸ್ ಹಾಕಿ ಒಪಿನಿಯನ್ ಕೊಟ್ಟಿದ್ದಾರೆ ಫೋರೆನ್ಸಿಕ್ ಅಲ್ಲಿ. ಇದೆಲ್ಲ ಬೋಗಸ್ ಅಂತ ಹೇಳಿ, ಆದ್ರೂ ಪ್ರಕರಣ ಇಲ್ಲಿವರೆಗೂ ಇತ್ಯರ್ಥ ಆಗದೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಇದೆ. ಯಾಕೆ ನಮ್ಗೆ ಆಸಕ್ತಿ ಅಂದ್ರೆ, ಒಂದು ಸರ್ಕಾರಿ ಜಮೀನು ಉಳಿಬೇಕು ಅನ್ನೋದು, ಇನ್ನೊಂದು BWSSB-ನವರು 1 ವರ್ಷದಿಂದ ಈ ಜಮೀನು ನೀರಿನ ತೊಟ್ಟಿ ಕಟ್ಟೋದಕ್ಕೆ ನಮ್ಗೆ ಕೊಡಿ ಅಂತ ಕೇಳಿಕೊಂಡು ಅವ್ರದ್ದು ಮನವಿ 1-1.5 ವರ್ಷದಿಂದ ಜಿಲ್ಲಾಧಿಕಾರಿಗಳ ಹತ್ರ ಬಾಕಿ ಇದೆ. ನಮ್ದು ಮನವಿ ಇಷ್ಟೇ, ಒಂದು ಇದು ಪ್ರಕರಣ ಇತ್ಯರ್ಥ ಆಗಬೇಕು. ಇವ್ರ ಮೇಲೆ ಯಾರ್ಯಾರು, ಯಾಕೆ ತಹಶೀಲ್ದಾರರು ಏನ್ ಮಾಡ್ತಾ ಇದ್ರು, ನಾವು ಕೇಸ್ ನಾವು ಪ್ರಶ್ನೆ ಹಾಕಿದ ಮೇಲೆ ಹೋಗಿ ಇವತ್ತು ಎಚ್ಚೆತ್ಕೊಂಡಿದ್ದಾರೆ. ಸೊ ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ರು ತಹಶೀಲ್ದಾರ್ ಸಾಹೇಬರು, ಹಾಗೂ ಇದನ್ನ ಬೇಗ ಇತ್ಯರ್ಥ ಮಾಡಿಸಿ ನಮ್ಗೆ BWSSB-ಗೆ ಈ ಜಾಗವನ್ನ ಕೊಟ್ರೆ, ಒಂದ್ ನೀರ್ ತೊಟ್ಟಿ ಕಟ್ತೀವಿ, ಉಳಿದ ಜಾಗದಲ್ಲಿ ವಸತಿ ಸಚಿವರು ಇಲ್ಲೇ ಇದ್ದಾರೆ,
ಅವರು ಈಗ ಮುಖ್ಯಮಂತ್ರಿ 1 ಲಕ್ಷ ಬಹುಮಾಡಿ ಯೋಜನೆ ಮನೆ ಕಟ್ತಾ ಇದ್ದಾರೆ, ಉಳಿದಿದ್ದ ಜಾಗ ಅವ್ರಿಗೆ ಕೊಡ್ತೇವೆ, ನಾವು ನಿಮ್ಗೆ ಕೊಡಿಸ್ತೇವೆ ಸಚಿವರು, ನಿಮಗೋಸ್ಕರ ನಾವು ಕೇಳ್ತಾ ಇದ್ದೇವೆ ಸಚಿವರು. ಇಲ್ಲ, ಈಗ ಉಳಿದ ಉಪ ಪ್ರಶ್ನೆಗೆ ಅವಕಾಶ ಇಲ್ಲ. ಉತ್ತರ ಹೇಳಿ ಆಮೇಲೆ ನೀವು ಮಾತಾಡ್ಬೋದು. ಸನ್ಮಾನ್ಯ ಅಧ್ಯಕ್ಷರೇ, ಇದು ಸನ್ಮಾನ್ಯ ಕೃಷ್ಣ ಅವರು ಕೇಳಿರೋ ಪ್ರಶ್ನೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. 21 ಎಕರೆ 90 ಗುಂಟೆ ಸರ್ವೆ ನಂಬರ್ 75-4 ಅದನ್ನು ಫೇಕ್ ದಾಖಲೆಗಳನ್ನು, ಅಂದರೆ ದಾಖಲೆ ಅಂತ ಗ್ರ್ಯಾಂಡ್ ಕಾಪಿ, ಗ್ರ್ಯಾಂಟ್ ಮಾಡ್ಕೊಂಡಿರೋ ಕಾಪಿ, ನಮ್ಮ ಹತ್ರ ಗ್ರ್ಯಾಂಟ್ ಆಗಿದೆ, ಸರ್ಕಾರ ಗ್ರ್ಯಾಂಟ್ ಮಾಡಿದೆ ಅಂತೇಳಿ ಅವರು ಹೈಕೋರ್ಟ್ಗೋದ್ರು. ಹೈಕೋರ್ಟ್ ಹೋದ್ಮೇಲೆ ಸರ್ಕಾರ, ನಾವು ಸರ್ಕಾರ ವಾದ ಮಾಡಿದ್ದು ಇದು ಫೇಕ್ ಅಂತಲೇ ವಾದ ಮಾಡಿದ್ದು ನಾವು. ಕೋರ್ಟಲ್ಲಿ ಅಲ್ಟಿಮೇಟಾಗಿ ಅವರು ತೀರ್ಮಾನ ಮಾಡಿದ್ದು ಇದನ್ನು ಫೋರೆನ್ಸಿಕ್ ಲ್ಯಾಬ್ ಕಳಿಸಿ ರಿಪೋರ್ಟ್ ಬಂದ ಮೇಲೆ ಜಿಲ್ಲಾಧಿಕಾರಿಗಳು ತೀರ್ಮಾನ, ಕೇಸ್ ಟು ಬೈ ಕೇಸ್ ಜಿಲ್ಲಾಧಿಕಾರಿಗಳು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ತೀರ್ಮಾನ ಆ ದೃಷ್ಟಿಯಿಂದ ಬಂದಿದೆ ಅಷ್ಟೇ. ನಮಗೆ ಈ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅವರು. ಸಾಮಾನ್ಯವಾಗಿ ರಿಜಿಸ್ಟರ್ ಆದರೆ ಏನಾಗ್ತದೆ, ಕಾವೇರಿ ಮತ್ತು ಭೂಮಿಯಲ್ಲಿ ಬರಬೇಕದು, ಬಂದರೆ ಮಾತ್ರ ಅವ್ರಿಗೆ ಸಬ್ ರಿಜಿಸ್ಟ್ರ್ಗಳಿಗೆ ಗೊತ್ತಾಗ್ತದೆ ಇದು ಯಾವುದು ಜಮೀನು ಅಂತೇಳಿ. ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಲ್ಯಾಂಡನ್ನು ಗೊತ್ತಾಗಬಾರ್ದು, ಆದರೆ ಅವ್ರಿಗೆ ರಿಜಿಸ್ಟ್ರೇಷನ್ ಆಗಬೇಕು ಅಂತೇಳಿ ಒಂಥರ ಅದೇನೋ ಚಾಪೆ ಕೆಳಗಡೆ ರಂಗೋಳ ಕೆಳಗಡೆ ತೂರಿ ಇದನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಗಮನಕ್ಕೆ ಬಂದ ತಕ್ಷಣ ಇಮಿಡಿಯೇಟಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀರಿ ಮತ್ತು ಕ್ರಿಮಿನಲ್ ಕೇಸು ಬುಕ್ ಮಾಡಿದ್ದೀರಿ. ಯಾವುದೇ ಕಾರಣಕ್ಕೂ ಈ ಥರ ಈ ಜಮೀನು ಇದೆಯಲ್ಲ 21 ಎಕರೆ, ಯಾವುದೇ ಕಾರಣಕ್ಕೂ ಪರರ ಪಾಲಾಗಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. 100% ಅದನ್ನು ವಾಪಸ್ ಪಡಿತೀರಿ. ನಾನು ಈಗಾಗಲೇ ನಮ್ಮ ಅಧಿಕಾರಿಗಳಿಗೂ ಹೇಳಿದ್ದೀನಿ, ಜಿಲ್ಲಾಧಿಕಾರಿಗಳಿಗೂ ಇಮಿಡಿಯೇಟಾಗಿ ಇದನ್ನು ಯಾವುದೋ ಲಾಂಗ್ ಡೇಟ್ ಹಾಕ್ಕೊಬೇಡಿ, ವಿತಿನ್ 3 ಮಂತ್ಸ್ ಒಳಗಡೆ ಅವ್ರು ಕ್ಲಿಯರ್ ಮಾಡಿ ಅದನ್ನು. ಸರ್ಕಾರದ ಏನು ಕೃಷ್ಣ ಅವ್ರು ಹೇಳ್ತಾ ಇದ್ದಾರೆ, ಸರ್ಕಾರದ ಏನೇನು ಕಾಮಗಾರಿ ಕೊಡೋಕ್ಕೆ ರೆಡಿ ಇದ್ದೀರಿ? ಈಗಾಗಲೇ ಆ ಥರದ್ದು ಒಂದು ಸುಮಾರು 2,500 ಎಕರೆನ ನಾವು ಸರ್ಕಾರದ ಸಂಸ್ಥೆಗಳಿಗೆ ಕೊಡುವಂಥದ್ದಕ್ಕೆ ಈಗಾಗಲೇ ಆದೇಶನೂ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ನಮ್ಮ ಉದ್ದೇಶ ಇರತಕ್ಕಂಥದ್ದು ಈ ಥರ ಜಮೀನುಗಳು, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಳಗ್ಗೆ ಅವ್ರ ಜೊತೆ ನಾನು ಬರಬೇಕಾದ್ರೆ ಅವರು ಹೇಳಿರುವಂಥದ್ದು, ಈ ಥರದ್ದು ಏನು ಜಮೀನಿದೆ ಅದನ್ನು ಇಮಿಡಿಯೇಟಾಗಿ ಕಮಿಟಿನೂ ಬೋಪಯ್ಯ ಅವರು, ನಮ್ಮ ಎ.ಟಿ. ರಾಮಸ್ವಾಮಿ ಅವರು ಕಮಿಟಿ ನೇಮಕ ಮಾಡಿದ್ರಿ, ಈಗ ನೇಮಕ ಮಾಡಿದ್ರಿ, ಅವ್ರಿಗೆ ಪೂರ್ತಿ ಅಧಿಕಾರ ಕೊಟ್ಟಿದ್ರಿ, ಚೀಫ್ ಸೆಕ್ರೆಟರಿವರೆಗೂ ಕರೆದು ಎನ್ಕ್ವೈರಿ ಮಾಡಿ ಅದನ್ನು ಸರ್ಕಾರಕ್ಕೆ ವಾಪಸ್ ಪಡೆಯುವಂಥದ್ದಕ್ಕೆ ಏನೇನು ಮಾಡಬೇಕು, ಯಾವ್ಯಾವ ಜಮೀನು ಪಡಿಬೇಕು ಅಂತೇನೋ ಅಧಿಕಾರವನ್ನು ಕೂಡ ಅವ್ರಿಗೆ ಪೂರ್ತಿ ಅಧಿಕಾರ ಕೊಟ್ಟಿದ್ದೀರಿ, ಸರಿ, ಕಾನೂನು ಪ್ರಕಾರ ಅಧಿಕಾರವನ್ನು ಕೊಟ್ಟಿದ್ರು. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಸರ್ಕಾರದ ಜಮೀನುಗಳನ್ನು ಈ ಥರ ಪರಭಾರೆ ಮಾಡೋಕ್ಕೆ ಬಿಡಲ್ಲ. ಆ ಅಧಿಕಾರಿ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡಿದರೆ ಕೃಷ್ಣ ಅವರು ಇನ್ನೇನಾನ ಸಜೆಷನ್ ಕೊಟ್ಟರೆ ಆ ಕ್ರಮನೂ ನಾವು ತೆಗೆದುಕೊಳ್ಳೋಕೆ ರೆಡಿ ಇದ್ದೀರಿ. ಏನು ಸಜೆಷನ್ ಕೊಟ್ಟರು ಈ ಅಧಿಕಾರಿಗಳ ಮೇಲೆ ನಾವು ತೆಗೆದುಕೊಳ್ಳೋಕ್ಕೆ ರೆಡಿ ಇದ್ದೀರಿ, ಯಾವುದೇ ಕಾರಣಕ್ಕೂ ಈ ಜಮೀನನ್ನು ಬಿಡಲ್ಲ, ವಾಪಸ್ ಪಡಿತೀರಿ. ಸಿಂಪಲ್. ಈಗ ಸರ್, ಇದು ಜನವರಿಯಲ್ಲಿ ಸರ್ ತಮ್ಮ ಗಮನಕ್ಕೆ ಬಂದ ಮೇಲೆ ತಾವು ಮಾಡಿದ್ದೀರಿ, ಅದಿಲ್ಲ ನಿಮ್ಮ ಕಮಿಟ್ಮೆಂಟ್ ಬಗ್ಗೆನೂ ನಮ್ಮದೇನು ಪ್ರಶ್ನೆ ಇಲ್ಲ. ಆದರೆ ಜಿಲ್ಲಾಡಳಿತ ಗಮನಕ್ಕೆ ಬಂದು 1.5 ತಿಂಗಳಾಯಿತು, ಇಲ್ಲಿವರೆಗೂ ಅವ್ರು ಏನು ಮಾಡ್ತಾಯಿದ್ರು ಅನ್ನೋದು ಈಗ ಪ್ರಶ್ನೆ ತಮ್ಮ ಮುಖಾಂತರ ಬಂದ ಮೇಲೆ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ. ಈ ಥರ ಆದರೆ ಪರಿಸ್ಥಿತಿ ಏನು? ನಾನು ಸಭಾಧ್ಯಕ್ಷರಿಗೆ ಕೇಳೋದು, ತಮ್ಮ ವಿಧಾನಸೌಧ ಸರ್ಕಾರಿ ಅಂತಿದೆಯಾ ನೋಡಿ ಸರ್, ಆಮೇಲೆ ಯಾರಾದರೂ ಇದಕ್ಕೂ ಒಂದು ಅಗ್ರಿಮೆಂಟ್ ಹಾಕ್ಕೊಂಡ್ಬಿಟ್ರೆ ಹೇಗೆ? ಯಾಕೆ ಅಂದರೆ ಸರ್, RTCಯಲ್ಲಿ ಸರ್ಕಾರಿ ಅಂತಿದೆ, ಸಬ್ ರಿಜಿಸ್ಟ್ರಾರ್ ರಿಜಿಸ್ಟರ್ ಮಾಡೋಕ್ಕೆ ಬರೋದಿಲ್ಲ RTCಯಲ್ಲಿ. ಈಗ ಅವ್ರ ಹೆಸರು ಇದ್ದಿದ್ರೆ ಸೇಲ್ ಅಗ್ರಿಮೆಂಟ್ ಹಾಕ್ಕೊಂಡ್ರೆ ಅವ್ರದ್ದೇನು ತಪ್ಪಿಲ್ಲ. RTCಯಲ್ಲಿ ಸರ್ಕಾರಿ ಅಂತಿರೋವಾಗ ಇಬ್ಬರು ಖಾಸಗಿ ವ್ಯಕ್ತಿಗಳು ಅದಕ್ಕೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಭಾಳ ಸೀರಿಯಸ್ ಅಫೆನ್ಸ್ ಆಗುತ್ತೆ. ಅದನ್ನು ತಾವು ಸ್ವಲ್ಪ ಅಧಿಕಾರಿಗಳನ್ನು ಬಿಗಿ ಮಾಡಬೇಕು. ತಹಶೀಲ್ದಾರರು 2 ತಿಂಗಳು ಏನು ಮಾಡ್ತಾಯಿದ್ರು, ಇವಾಗ ಹೋಗ್ಬಿಟ್ಟು ನೆನ್ನೆ ಏನೋ ಮಾಡಿಬಿಟ್ಟು ಇವಾಗ ಪೇಪರಲ್ಲಿ ಬರೋ ಥರ ಮಾಡಿದ್ದಾರೆ. ಇದು ಒಂದು ಪ್ರಕರಣ ತಮ್ಮ ಗಮನಕ್ಕೆ ತೊಗೊಂಡು ಬರ್ತಾ ಇದ್ದೀನಿ. ನಿಮಗೆ ಇನ್ನೊಂದೇ ಒಂದು, ನಾನು ಹೆಚ್ಚು ಸಮಯ ತೊಗೊಳ್ಳೋದಿಲ್ಲ, ಈ ನಮ್ಮ ಬ್ಯಾಟರಾಯನ್ಪುರ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಒಂದು ಪ್ರಾಪರ್ಟಿಗೆ ಒಂದು ID ಇರುತ್ತೆ ಸಭಾಧ್ಯಕ್ಷರೇ. ಆ ಒಂದು ID ಸುಮಾರು 10 ಬೇರೆ ಬೇರೆ ಪ್ರಾಪರ್ಟಿಗಳನ್ನು ರಿಜಿಸ್ಟರ್ ಮಾಡಿದ್ದಾರೆ. ಪ್ರತಿ ಪ್ರಾಪರ್ಟಿಗೆ ಒಂದೇ ID ಇರುತ್ತೆ, ಯುನೀಕ್ ID ಅದು. ಆ ಒಂದು ID ಹಾಕ್ಬಿಟ್ಟು ನಿಮಗೆ, ನನ್ನ ಹತ್ರ 3 ಇದೆ, ಒಂದು 10 ಆಗಿದೆ, ಈ ರೀತಿ 3ರದ್ದು ನಿಮಗೆ ದಾಖಲೆ ಕೊಡ್ತೇನೆ. ಅಲ್ಲಿಗೆ ಪ್ರಾಪರ್ಟಿ ID ತೋರಿಸೋದು ಒಂದು ಸೈಡ್ದು, ಬೇರೆ ಬೇರೆ ಯಾವುದ್ಯಾವುದೋ ಸೈಟ್ದು ಅದರ ಹೆಸರಿನಲ್ಲಿ ರಿಜಿಸ್ಟರ್ ಮಾಡುವಂಥದ್ದು, ನಮ್ಮ ಏರಿಯಾದಲ್ಲೇ ನಡೆದಿರುವಂಥದ್ದು. ಈ ಥರ ಎಲ್ಲ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ
ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಇದ್ರು ಅಲ್ಲಿ ನಡೆಯುವಂತ ವ್ಯಾಪಕವಾದಂತ ಇಂಥ ತೊಂದರೆಗಳಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಅದು ನಾನು ಕ್ಷೇತ್ರದ ಮುಗಿಲ್ರಿ, ಆಮೇಲೆ ಮಾತಾಡೋಣ, ಆಮೇಲೆ ಮಾತಾಡ್ಬಹುದು, ಕುತ್ಕೊಳ್ರಿ. ನಾನೀಗ ಹೇಳಲಿಲ್ವಾ ನೀವು ಆಮೇಲೆ? ನಾನು ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸನ್ಮಾನ್ಯ ಕೃಷ್ಣ ಅವ್ರು ಹೇಳಿರೋದನ್ನ ಪೂರ್ತಿ ನಾವು ಗಮನದಲ್ಲಿ ಇಟ್ಕೊಂಡು, ಸನ್ಮಾನ್ಯ ಎ ಟಿ ರಾಮಸ್ವಾಮಿ ಅವ್ರಿಗೆ ಗೊತ್ತಿತ್ತು ಮೊನ್ನೆ ಪಿ ಎಸ್ ಸಿ ಕಮಿಟಿಯಲ್ಲಿ, ನಾವೇ ಸರ್ಕಾರನೇ ನಮ್ಮ ಚೀಫ್ ಸೆಕ್ರೆಟ್ರಿ ಅಲ್ಲ ಸಾರಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಒಂದು ಪತ್ರ ಬರೀತಾರೆ ಸಬ್ ರಿಜಿಸ್ಟ್ರಿಗೆ, ಇದು ಸರ್ಕಾರಿ ಜಮೀನು ಇದನ್ನು ರಿಜಿಸ್ಟರ್ ಮಾಡಬೇಡ ಅಂತ ಪತ್ರ ಬರೆದ ಮೇಲೂ ಕೂಡ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿತ್ತು. ಕೂಡಲೇ ಅವನ ಮೇಲೆ ಕ್ರಮ ತೆಗೆದುಕೊಂಡು ಸಸ್ಪೆಂಡ್ ಮಾಡಿದ್ರೆ ಅವನಿಗೆ ತಹಸೀಲ್ದಾರ್ನ ಸಸ್ಪೆಂಡ್ ಮಾಡಿದ್ರಿ, ಸಬ್ ರಿಜಿಸ್ಟ್ರನ್ ಸಸ್ಪೆಂಡ್ ಮಾಡಿದ್ರಿ, ಇಮಿಡಿಯೇಟ್ ಆಗಿ ಸುಮೋಟೋ ತಗೊಂಡು ಮಾಡಿದ್ರಿ. ತ್ರೀ ಡೇಸ್ ಅಲ್ಲಿ ಮತ್ತೆ ವಾಪಸ್ ಬಂದು ಅಲ್ಲೇ ಕುತ್ಕೊಂಡು, ಅಂದ್ರೆ ಏನು ಕೋರ್ಟ್ ಇಂದ ಡೈರೆಕ್ಷನ್ ಬಂತು ಏನು? ಅಷ್ಟೇ, ಹೌದು. ಇನ್ನೇನು, ಇನ್ನೇ ಹಾಗೆ ಬಂದು ಕುತ್ಕೊಂಡ್ರು ಅಂದ್ರೆ ಹಾಗೆ ಕೋರ್ಟ್ ಇಂದ ಡೈರೆಕ್ಷನ್ ಬಂತು ಕುತ್ಕೊಂಡ್ರು. ನಾವೇನ್ ಮಾಡಿದ್ರಿ, ಇವ್ನೇನ ಮಾಡಿ ಕಳಿಸ್ಬೇಕು ಅಂತ ತುಮಕೂರ್ಗೆ ಡೆಪ್ಯುಟೇಷನ್ ಮಾಡಿದ್ರಿ, ತುಮಕೂರು ಡೆಪ್ಯುಟೇಷನ್ ಮಾಡಿರೋದು ತಪ್ಪು ಅಂತ ಹೇಳಿ ಮತ್ತೆ ವಾಪಸ್ ಅಲ್ಲಿಗೆ. ಕೆ ಟಿ ಹೌದು, ಅದಕ್ಕೆ ನಾನು ಎ ಟಿ ರಾಮಸ್ವಾಮಿ ಅವರು ಇದ್ದಾರೆ ಮತ್ತೆ ನಮ್ಮ ಭೂಪಯ್ಯರು ಇದಾರೆ ಇವ್ರ ಕಮಿಟಿಯಲ್ಲಿ, ಇದಕ್ಕೂ ಕೂಡ ಏನಾನ ಒಂದು ನಾವು ಮಾಡ್ಬೇಕು, ಇಲ್ಲ ಅಂದ್ರೆ ಭಯನೇ ಇರಲ್ಲ ಯಾವ ಅಧಿಕಾರಿಗಳು, ಸಾಧ್ಯನೇ ಆಗಲ್ಲ ಈ ತರ ನಾವು ಮಾಡಲ್ಲ. ಮತ್ತೆ ವಾಪಸ್ ಬಂದ್ರೆ ಏನ್ ಸ್ಪಿರಿಟ್ ಇರ್ತದೆ ನಮ್ಮ ಅಧಿಕಾರಿಗಳು? ರಾಮಸ್ವಾಮಿ ಅವರು ಬಹಳ ಬ್ರೀಫ್ ಆಗಿ, ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲ ನಾವು ಬಹಳ ಬ್ರೀಫ್ ಆಗಿ ಹೇಳ್ಬೇಕು ಗುಳಿಯಟ್ಟಿ ನೆಕ್ಸ್ಟ್ ನಿಮ್ಮ